नमस्ते इवत्तु बेळिगे न्यूज पेपर ओद्बेकु अंत आगिद्रे ಒಂದು ಕೆಟ್ಟ ನ್ಯೂಸ್ 2 ಲಕ್ಷ ರೂಪಾಯಿ ಒಬ್ಬ ವೈದ್ಯರಿಗೆ ಒಬ್ಬ ಸೈಬರ್ ಕ್ರೈಮ್ ನಲ್ಲಿ ಬಂಧನಮ ಹಾಕಿದ್ದ ನ್ಯೂಸ್ ಅನ್ನು ನೋಡಿದೆ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ನಾನು ಬಹಳ ಬುದ್ಧಿವಂತ ಈ ಹಣ ಕಟ್ಟಿಕೊಂಡವರಿಗೆ ಏನು ಗೊತ್ತಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಇಲ್ಲಿ ಯಾವ ರೀತಿ ಆಗಿರಬಹುದು ಅಂತ ನಾನು ಹೇಳ್ತೀನಿ ಈ ಕಾಲ್ ನನ್ನೂ ಕೂಡ ಬಂದಿತ್ತು ನಿನ್ನೆ ಸತೀಶ್ ಕುಮಾರ್ ಆರ್ಮಿಯಿಂದ ನಾನು ಕಾಲ್ ಮಾಡ್ತಾ ಇದ್ದೀನಿ ಅಂತ ಹಿಂದಿಯಲ್ಲಿ ಒಬ್ಬ ಮಾತನಾಡಿ ಬಹಳ ಸುಶುಭ್ರವಾದಂತ ಹಿಂದಿಯಲ್ಲಿ ಮಾತನಾಡಿ ಯಾಮಾರಿಸಲಿಕ್ಕೆ ಪ್ರಯತ್ನ ಪಟ್ಟ ಇದರ ಹಿಂದೆ ನನಗೆ 3-4 ಬಾರಿ ಇದೇ ರೀತಿ ನೇವಿ ಆರ್ಮಿ ಏರ್ ಫೋರ್ಸ್ ನ ಹೆಸರು ಹೇಳಿಬಿಟ್ಟು ನಮ್ಮ ಮೋಸ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು ರೆಕಾರ್ಡಿಂಗ್ ಮಾಡಿ ಇದರಲ್ಲೇ ಹಾಕಿದ್ದೀನಿ ನೋಡಿ ಪಾಪ ವೈದ್ಯರು ಮಿಲಿಟರಿ ಇಂದ ಕಾಲ್ ಬಂತು ಅಂತ ಕೂಡಲೇ ಭಾವನಾತ್ಮಕವಾಗಿ ಬೆರೆದುಕೊಳ್ತಾರೆ ಅಲ್ವಾ ಸೋ ಎಲ್ಲರೂ ಕೇವಲ ದುಡ್ಡಿನ ಆಸೆಯಿಂದ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂತ ಹೇಳಿದ್ರೆ ಮಿಲಿಟರಿ ಅಂತ ಹೇಳಿದ ಕೂಡಲೇ ಎಲ್ಲರಿಗೂ ಅದನ್ನು ಭಾವನಾತ್ಮಕವಾಗಿ ಬೆರೆದುಕೊಳ್ತಾರೆ ನಮ್ಮ ಭಾರತೀಯರ ಒಂದು ಸೌಭಾಗ್ಯ ಅದು ದೌರ್ಬಲ್ಯ ಅಲ್ಲ ಅದರಿಂದ ಅದನ್ನ ದುರುಪಯೋಗಪಡಿಸುವಂತದ್ದು ಮಾತ್ರ ದೊಡ್ಡ ದೌರ್ಭಾಗ್ಯ ನೋಡಿ ನಾವು ಹೇಳ್ತೇವೆ ಕೈಲಾಗದವನು ಮೈ ಪರಚಿಕೊಂಡ ಅಂತ ಎಲ್ಲ ಈಗ ಮೋಸ ಮಾಡೋ ಎಲ್ಲ ಬಾಗಿಲುಗಳು ಬಂದ್ ಆಗ್ತಾ ಇರಬೇಕಾದ್ರೆ ಈ ಭಾವನಾತ್ಮಕವಾಗಿ ಸೆಂಟಿಮೆಂಟಲಿ ಎಲ್ಲರನ್ನ ಇನ್ವಾಲ್ವ್ ಮಾಡ್ತಾರೆ ಅದಕ್ಕೆ ಈ ವೈದ್ಯರಾಗಲಿ ದೊಡ್ಡ ದೊಡ್ಡ ಅಥವಾ ಬೇರೆ ದೊಡ್ಡ ಹುದ್ದೆಯಲ್ಲಿ ಇದ್ದವರಿಗೆ ಅವರಿಗೆಲ್ಲ ಏನಾಗುತ್ತೆ ಇಂಡಿಯನ್ ಮಿಲಿಟರಿ ಅಂತ ಕೂಡಲೇ ನೋಡಿ ನನಗೂ ಕಾಲ್ ಬಂದಾಗ ಒಮ್ಮೆ ಬಹಳ ಖುಷಿ ಆಯ್ತು ಆದ್ರೆ ಅವನ ಮಾತಿನ ದಾಟಿಯಲ್ಲೇ ಗೊತ್ತಾಯ್ತು ಮತ್ತೆ ಹಿಂದೆ 2-3 ಸತಿ ಹಾಗೆ ಆಗಿರೋದ್ರಿಂದ ನನಗೂ ಗೊತ್ತಾಯ್ತು ನಾನು ಇದಕ್ಕೆ ದಾಳಕ್ಕೆ ಬಲಿ ಆಗಬಾರ್ದು ಅಂತ ಇಲ್ಲಿ ಈಗ ವಿಡಿಯೋ ಇದು ವಾಯ್ಸ್ ಕೊಟ್ಟಿದ್ದೇನೆ ಕೆಲವು ಕೆಟ್ಟ ಶಬ್ದಗಳಿಂದ ನಾನು ಕೂಡ ಅವರಿಗೆ ಗಾಳಿ ಕೊಟ್ಟಿದ್ದೇನೆ ಅದರಿಂದ ಎಲ್ಲರೂ ಕ್ಷೇಮವಾಗಿ ಯಾವುದೇ ಇಂತ ಆನ್ಲೈನ್ ನಲ್ಲಿ ನೋಡಿ ಪಾಪ ವೈದ್ಯರು ಪಾಪ ಓಟಿಪಿ ಕೊಡಬೇಕು ಅಂತ ಆಗಿದ್ರೆ ಅಥವಾ ಪಾಸ್ವರ್ಡ್ ಕೊಡಬೇಕು ಅಂತ ಆಗಿದ್ರೆ ಮಿಲಿಟರಿಯ ಬಗ್ಗೆ ಎಷ್ಟು ಗೌರವ ಹೊಂದಿರಬೇಕು ಅಂತಹ ಗೌರವವನ್ನು ದುರುಪಯೋಗಪಡಿಸುವಂತಹ ಇಂತ ಕಳ್ಳರನ್ನ ನಾವು ಯಾವತ್ತೂ ಕೂಡ ಇದಕ್ಕೆ ದಾಳವಾಗಬಾರ್ದು ಅಂತ ದೃಷ್ಟಿಯಿಂದ ಈ ಸಣ್ಣ ಒಂದು ವಿಡಿಯೋ ಹಾಕ್ತಾ ಇದ್ದೇನೆ ಕೇಳ್ಕೊಳ್ಳಿ ಗುಡ್ ಈವ್ನಿಂಗ್ ಸರ್ ಗುಡ್ ಈವ್ನಿಂಗ್ ಕೌನ್ ಹೈ ಯಾ ಮೈ ನೇಮ್ ಸತೀಶ್ ಕುಮಾರ್ ಫ್ರಮ್ ಇಂಡಿಯನ್ ಆರ್ಮಿ ಓಕೆ ಓಕೆ हाँ माई आर्मी पीपल्स 53 पीपल्स आयुर्वेदिक कंसल्टेशन कराने का है डॉक्टर साहब हो पाएगा हो जाएगा श्योर ओके आपका कंसल्टेशन फीस कितना होगा डॉक्टर साहब कंसल्टेशन फीस ऐसे ही आर्मी से कितना देते हैं नहीं आप बता दीजिए आप आम आदमी से कितना लेते हैं सर नहीं ऐसा नहीं आपका जितना एलो है वो बोल दीजिए सर हाँ 500 या 400 पर हेड हाँ जी हाँ जितना आप बोलिए 500 बोला होगा ओके 500 पर हेड का हाँ ओके जैसे कि हमारे आर्मी के 53 मेंबर्स हैं थोड़ा इसमें डिस्काउंट करके बता दीजिए कितना हो जाएगा सर हाँ 499 कितना जी 499 नहीं 400 कर लीजिए पर हेड का हाँ ओके 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 जैसे कि हमारे आर्मी के 53 पीपल्स हम तुम्हारो क्लिनिक पर डे 10 पीपल्स को विजिट करेगा चलेगा ना करेंगे सर व्हाट्सएप पर नहीं डाला आपने लोकेशन विजिटिंग कार्ड तेरे घर में है देखो नहीं है तेरे घर ठीक तरफ से देखो नहीं है सर अभी नहीं है तो भेजूंगा फिर ओके क्या जी तेरे घर में भेजूंगा फिर ठीक है सर भेज दीजिए ಕೇಳಿದ್ರಲ್ಲ ಯಾವ ರೀತಿ ಶಬ್ದಗಳ ಮುಖಾಂತರ ಅವನನ್ನ ಬೆಂಡೆತ್ತಿದೀವಿ ಅಂತೇಳಿ ಅಂದ್ರೆ ಕೆಲವು ಸಮಯಗಳಲ್ಲಿ ಕೆಟ್ಟ ಶಬ್ದಗಳು ನಮ್ಮಿಂದ ಕೂಡ ಬರಬೇಕಾಗುತ್ತೆ ಇಲ್ಲದಿದ್ರೆ ಅಂತವರು ಯಾವುದಕ್ಕೆ ಹೆಸರಿಸುವುದಿಲ್ಲ ಕೈಯಿಂದ ನಾವೇನು ಇಲ್ಲಿಂದ ಮಾಡ್ಲಿಕ್ಕೆ ಆಗುದಿಲ್ಲ ಆದ್ರೂ ಕೂಡ ಸ್ವಲ್ಪ ಬೇರೆಯವರಿಗೆ ಕಾಲ್ ಮಾಡಬೇಕಾದ್ರೆ ಸ್ವಲ್ಪ ಜಾಗ್ರತೆ ಮಾಡ್ತಾರೆ ಅದರಿಂದ ನನ್ನೊಂದು ರಿಕ್ವೆಸ್ಟ್ ಮೋಸ ಹೋಗೋರು ಹೇಗೆ ಹೋಗ್ತಾರೆ ಆದ್ರೂ ಕೂಡ ಒಂದು ಮಿಲಿಟರಿ ಅಂತ ಕೆಲಸ ಮಿಲಿಟರಿ ಅಂತ ಹೆಸರು ಹೇಳಿದಾಗ ನಾವು ಕೂಡ ಸ್ವಲ್ಪ ಜಾಗರೂಕತೆಯರಾಗಿದ್ದುಕೊಂಡು ಮಿಲಿಟರಿ ಇಂತ ಲೆವೆಲ್ಗೆ ಇಳಿಯುವುದಿಲ್ಲ ಅಂತ ಎಲ್ರಿಗೂ ಗೊತ್ತಿದೆ ಅದರಿಂದ ಸ್ವಲ್ಪ ನಮ್ಮ ಭಾವನಾತ್ಮಕತೆಯನ್ನ ಈ ಸೈಬರ್ ಕ್ರೈಮಿಗೆ ಉಪಯೋಗ ಮಾಡೋದಾಗೆ ಎಲ್ಲರನ್ನ ವಿನಂತಿ ಧನ್ಯವಾದಗಳು